ಸಮಸ್ತ ವೀಕ್ಷಕರು ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಎಷ್ಟೋ ಕಮೆಂಟ್ ಬಾಕ್ಸ್ಗಳಲ್ಲಿ ಈ ವಿಷಯದ ಬಗ್ಗೆ ಖಂಡಿತ ತಿಳಿಸಿ ಗುರುಗಳೇ ಅಂತೇಳಿ ನಮಗೆ ತುಂಬ ಜನ ಹೇಳಿದ್ದಾರೆ. ಅದರಲ್ಲೂ ಹೆಣ್ಣುಮಕ್ಕಳು, ಯಾಕೆ ಅಂತಂದರೆ ತಮ್ಮ ತಮ್ಮ ಮನೆಗಳಲ್ಲಿ ಮಕ್ಕಳಾಗಲಿ ಗಂಡ ಆಗಲಿ ಹಾಗೂ ಅಣ್ಣ ತಮ್ಮಂದಿರಾಗಲಿ ಯಾರೂ ಮಾತು ಕೇಳೋದಿಲ್ಲ. ಅವರು ತಮ್ಮ ಮಾತುಗಳನ್ನು ಕೇಳಬೇಕು, ಇಲ್ಲ ಹೊರಗಡೆ ಯಾರು ಹೆಚ್ಚು ಅತಿ ಹೆಚ್ಚಾಗಿ ಪ್ರೀತಿಸ್ತಾರೋ ಅವರು ಸಹ ನಮ್ಮ ಮಾತು ಕೇಳಬೇಕು ಅಂತ ಎಲ್ಲರಿಗೂ ಸಹ ಆಸೆ ಇರುತ್ತೆ. ಅಂಥವ್ರಿಗೆ ನಾನು ಈ ಒಂದು ಸರಳ ವಿಧಾನವಾಗಿದೆ ಅಂತ ಹೇಳ್ತೀನಿ ವೀಕ್ಷಕರೇ. ಯಾಕೆಂದರೆ ತನ್ನ ತನ್ನ ಮಾತುಗಳನ್ನು ಕೇಳಿ ಅವರು ನಮ್ಮ ಕಡೆ ಬರಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ, ನೀವು ಹೇಳಿದ ಮಾತು ಕೇಳಬೇಕವರು ಒಳ್ಳೆಯತನದಿಂದ, ಅದು ಧರ್ಮದ ಪ್ರಕಾರದಲ್ಲಿ ಇದ್ದಾಗ ಹಾಗೂ ಒಳ್ಳೆ ಕಾರ್ಯಗಳನ್ನು ಮಾಡಬೇಕಾದರೆ, ಶುಭ ಕಾರ್ಯ, ಮದುವೆ, ಆಸ್ತಿ, ಅಂತಸ್ತು ಹಾಗೂ ವಾಹನ ಖರೀದಿ, ಇಲ್ಲ ಒಂದು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದರೂ ತನ್ನ ಮಾತು ಕೇಳಬೇಕು ಅನ್ನೋ ಒಂದು ಎಲ್ಲ ಮನುಷ್ಯರಿಗೂ ಸಹ ವ್ಯಕ್ತಿತ್ವಕ್ಕೆ ಒಂದು ಗೌರವ ಕೊಟ್ಟಂಗೆ ಆಗುತ್ತೆ. ಅದು ಎಲ್ಲ ಪ್ರಪಂಚದಲ್ಲೂ ಉದ್ಯೋಗದಲ್ಲೂ ಸಹ ಈ ಒಂದು ಪ್ರಶ್ನೆಗೆ ಉತ್ತರ ಖಂಡಿತ ಇದೆ. ಅದು ಎಲ್ಲ ಕ್ಷೇತ್ರದಲ್ಲೂ ಇದು ಅನ್ವಯ ಆಗುತ್ತೆ. ಅವರ ಹೆಸರು ಮುಖಾಂತರವಾಗಿ ಯಾರು ತಮ್ಮ ಮಾತು ಕೇಳಬೇಕು, ನೀವು ಹೇಳಿದ್ದಕ್ಕೆ ಒಂದು ಸ್ಪಂದನೆ ಕೊಡಬೇಕು, ನೀವು ಹೇಳಿದ್ದಕ್ಕೆ ಅವರ ಉತ್ತರಗಳನ್ನು ಕೊಡಬೇಕು ಹಾಗೂ ನೀವು ಹೇಳಿದಕ್ಕೆ ಅವರು ಕೇಳಬೇಕು ಅನ್ನೋ ಒಂದು ವಿಧಾನವಾಗಿ ಇದ್ದರೆ, ನಿಮ್ಮ ಮನಸ್ಸಲ್ಲಿ ಇದ್ದರೆ, ಅಂಥವರು ನಾವು ಹೇಳುವ ಒಂದು ನಿಯಮಗಳನ್ನು ನೀವು ಮಾಡಿದ್ರೆ ಖಂಡಿತವಾಗಲೂ ಅವರು ನೀವು ಹೇಳದಂಗೆ ಕೇಳ್ತಾರೆ, ನಿಮ್ಮ ಗೆರೆ ದಾಟೋದಿಲ್ಲ. ಆದರೆ ಒಂದು ಧರ್ಮದ ಪ್ರಕಾರದಲ್ಲಿ ಮಾತ್ರ ಇದ್ದಾಗ ಮಾತ್ರ ನಿಯಮಬದ್ಧವಾಗಿ ನೀವು ಮಾಡಿದ್ರೆ ಅದು ಖಂಡಿತವಾಗಲೂ ಫಲವೃದ್ಧಿ ಆಗುತ್ತೆ ವೀಕ್ಷಕರೇ. ಅಧರ್ಮದಿಂದ, ಕೆಟ್ಟ ಕೆಟ್ಟ ಆಲೋಚನೆಗಳಿಂದ, ಕೆಟ್ಟ ವಿಧಾನವಾಗಿ ನೀವು ಮಾಡಿದಾಗ ಅದು ಫಲವೃದ್ಧಿ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ, ನಿಮ್ಮ ಒಂದು ವಿಷಯದ ಪ್ರಕಾರದಲ್ಲಿ ಅವರು ನೀವು ಹೇಳದಂಗೆ ಕೇಳಬೇಕು. ಯಾಕಂದರೆ ಪ್ರಪಂಚದಲ್ಲಿ ಕೆಟ್ಟದೂ ಎಷ್ಟಿದೆಯೋ ಒಳ್ಳೆಯದೂ ಅಷ್ಟೇ ಇರುತ್ತೆ. ಈ ರೀತಿಯಲ್ಲಿ ಇದ್ದಾಗ ನಿಮ್ಮ ಆಲೋಚನೆ ಪ್ರಕಾರದಲ್ಲಿ ಅವರು ಒಳ್ಳೆತನದಿಂದ ಅವರು ನಮ್ಮ ಮಾತು ಕೇಳಬೇಕು. ನಮ್ಮ ಮಾತು ಕೇಳೋದಿಲ್ಲ, ಒಬ್ಬ ಅಣ್ಣ ಆಗಿರ್ತಾನೆ, ಅಣ್ಣ ಮಾತಾಡದೆ ಹೋಗಿರ್ತಾನೆ, ತಮ್ಮ ಆಗಿರ್ತಾನೆ, ಇಲ್ಲ ಅಕ್ಕ ತಂಗಿರಾಗಿರ್ತಾರೆ, ಇಲ್ಲ ತಂದೆ ತಾಯಿಗಳಲ್ಲೇ ಆಗಿರ್ತಾರೆ, ಇಲ್ಲ ಸ್ವಂತ ಮಕ್ಕಳೇ ಸಹ ಮನೆಯಲ್ಲಿ ತಂದೆ ತಾಯಿಗಳ ಮಾತು ಕೇಳೋದಿಲ್ಲ, ಅಣ್ಣ ತಮ್ಮಂದಿರ ಮಾತು ಕೇಳೋದಿಲ್ಲ. ಅಂಥವರು ಸಹ ನಾನು ಹೇಳುವ ಒಂದು ನಿಯಮ ನೀವು ಸಣ್ಣ ನಿಯಮ ಪಾಲನೆ ಮಾಡಿದ್ರೆ ಹಾಗೂ ಇದ್ರ ಬಗ್ಗೆ ನೀವು ಏನಾರು ಒಂದು ಅತಿ ಹೆಚ್ಚಾಗಿ ಪ್ರಶ್ನೆಗಳು ಬೇಕಾದರೂ ಸಂಪರ್ಕಿಸ್ಬೋದು ವೀಕ್ಷಕರು. ಈ ಒಂದು ನಿಯಮ ನೀವು ಪಾಲನೆ ಮಾಡಬೇಕು ಯಾವುದು ಅಂತಂದರೆ, ದುರ್ಗಾದೇವಿ ಆರಾಧನೆಗಳನ್ನು ಮಾಡ್ಕೋಬೇಕು. ದುರ್ಗಾದೇವಿ ವಿಗ್ರಹನ ತಂದು ನೀವು ಮನೆಯಲ್ಲಿ ಇಟ್ಟು, ನೀವು ಪೂರ್ವಕ್ಕೆ ಮುಖ ಮಾಡಿ ಇಟ್ಟಾಗಿ ವಿಳ್ಯದೆಲೆ ಮೇಲೆ ಆ ದುರ್ಗಾದೇವಿಯನ್ನು ಇಟ್ಟು, ಆ ಇನ್ನೊಂದು ವಿಳ್ಯದೆಲೆ ಮೇಲೆ ಯಾರು ನಿಮ್ಮ ಮಾತು ಕೇಳಬೇಕು ಅಂಥವರ ಹೆಸರು ಹಾಗೂ ನಿಮ್ಮ ಹೆಸರು ಅದರ ಮೇಲೆ ಬರೆದು, ನೀವು ನಂಬಿರೋ ದೇವರ ಹೆಸರು ದುರ್ಗಾದೇವಿ ಅನುಷ್ಠಾನಗಳನ್ನು ಅಂತ ಹೇಳಿ ಅದರ ಮೇಲೆ ಬರೆದು, ನೀವು ಒಟ್ಟು 11 ದಿನ 11 ವಿಳ್ಯದೆಲೆ ಮೇಲೆ ಈ ರೀತಿಯಲ್ಲಿ ಮಾಡ್ತಾ ಹೋಗಬೇಕಾಗ. ವೀಕ್ಷಕರು, ಅತಿ ಹೆಚ್ಚಾಗಿ ಈ ಒಂದು ನಿಯಮ ಮಾಡುವಾಗ ನೀವು ಮದ್ಯ ಮಾಂಸ ಸೇವನೆಗಳನ್ನು ಮಾಡಬಾರ್ದು, ಉಪಚಾರಗಳಲ್ಲಿ ಇರಬಾರ್ದು ಹಾಗೂ ನಿಯಮಬದ್ಧವಾಗಿರಬೇಕು. ಮಡಿ ಮೈಲಿಗೆಗಳಲ್ಲಿ ಇದ್ದಾಗ ಈ ಒಂದು ನಿಯಮ ಪಾಲನೆ ಅನ್ನೋದು ಬರುತ್ತೆ. ನಾನು ಹೇಳುವ ಒಂದು ನಿಯಮ 11 ದಿನ ನೀವು ಪಾಲನೆ ಮಾಡಿದ್ದೆ ಆಗಿದ್ದರೆ, ಇದನ್ನು 12ನೇ ದಿನಕ್ಕೆ ಹರಿಯುವ ನದಿಗೆ ವಿಳೆದೆಲೆ ಅತಿ ಹೆಚ್ಚಾಗಿ ನೀವು ಬಳಸೋದ್ರಿಂದ ನದಿಗೆ ಬಿಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಪ್ಪ ನದಿ ಇಲ್ಲ ಸುಟ್ಟು ಬಿಡೋಣ ಅಂತಂದರೆ ಅದು ನಿಮ್ಮಿಬ್ಬರಿಗೂ ಕೇಡಾದಂಗೆ. ಯಾವುದೇ ಕಾರಣಕ್ಕೂ ಹಂಗೆ ಮಾಡಬೇಡಿ ವೀಕ್ಷಕರೇ. ಅವರ ಹೆಸರಿಂದ ನಿಮ್ಮ ಹೆಸರು ಈ ಬುರುಡು ವೆಲ್ಲದಲ್ಲಿ ಮೇಲೆ ಬರೆದು ಹರಿಯೋ ನದಿಗೆ ನೀವು ಬಿಟ್ಟಾಗ ದುರ್ಗಾದೇವಿ ಅನುಗ್ರಹವನ್ನು ಮಾಡಿದಾಗ ಸಂಕಲ್ಪಗಳನ್ನು ಮಾಡಬೇಕು. ಯಾವ ಥರ ಈ ವ್ಯಕ್ತಿ ಈ ಒಂದು ಉದ್ದೇಶದಿಂದ ಈ ವಿಷಯದ ಬಗ್ಗೆ ನನ್ನ ಮಾತು ಕೇಳಬೇಕು ಅಂತ ಸಂಕಲ್ಪಗಳನ್ನು ಮಾಡಿದ್ರೆ ಆ ದೇವಿಯ ಅನುಗ್ರಹ ಖಂಡಿತ ನಿಮಗೆ ಆಗುತ್ತೆ. ಅದು ಒಳ್ಳೆಯ ರೀತಿಯಲ್ಲಿ ಆಗಲಿ ವೀಕ್ಷಕರೇ. ಈ ರೀತಿಯಲ್ಲಿ ಮಾಡಿಕೊಳ್ಳಿ, ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಹಾಗೂ ಇದೇನಾರು ನಿಮಗೆ ಆಗಲಿಲ್ಲ, ನಾವು ಎಷ್ಟೇ ಪ್ರಯತ್ನ ಪಟ್ಟೆ ಗುರುಗಳೇ ಆಗಲಿಲ್ಲ ಅಂದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ಅದು ಆಗುವ ರೀತಿಯಲ್ಲಿ ಸರಳ ವಿಧಾನವಾಗಿ ನಾವು ಮಾಡಿಕೊಡ್ತೀವಿ. ಚಿಂತೆ ಬೇಡ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.